ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ಕೂಡ ಶ್ರಾವಣ ಮಾಸದ ಶುಭಾಶಯಗಳನ್ನು ತಿಳಿಸ್ತಾ, ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸಿಂದ ಮಾಡ್ತಕ್ಕಂಥ ಚಪಾತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಬ್ರೇಕ್ಫಾಸ್ಟ್ ಅಥವಾ ನೀವು ಡಿನ್ನರ್ಗೂ ಕೂಡ ಮಾಡ್ಕೋಬೋದು, ಲಂಚ್ ಬಾಕ್ಸ್ಗೂ ಕೂಡ ಇಡ್ಬೋದು. ಕೆಲವೊಂದ್ಸಲ ಚಪಾತಿ ಮಧ್ಯಾಹ್ನಕ್ಕೆ ಗಟ್ಟಿಯಾಗ್ಬಿಡತ್ತಲ್ವ ಬಾಕ್ಸಿಗಿಟ್ಟಾಗ, ಬಟ್ ನೀವು ಸ್ವೀಟ್ ಪೊಟ್ಯಾಟೊ ಹಾಕಿ ಮಾಡೋದ್ರಿಂದ ಬೆಳಗ್ಗೆ ಮಾಡಿದ್ದು ರಾತ್ರಿ ಆದರೂ ಕೂಡ ಸಾಫ್ಟಾಗಿ ಸ್ಮೂತಾಗಿರುತ್ತೆ. ಗೆಣಸನ್ನು ಕ್ಲೀನಾಗಿ ವಾಶ್ ಮಾಡಿ ಅದು ಮುಳುಗೋ ಅಷ್ಟು ನೀರಾಕಿ ಚೆನ್ನಾಗಿ ಒಂದು 10-15 ನಿಮಿಷ ಹೈ ಫ್ಲೇಮಲ್ಲಿ ಅದನ್ನು ಕುದಿಯೋದಕ್ಕೆ ಇಟ್ಬಿಡಬೇಕು. ನೀವು ಫೋರ್ಕಿಂದ ಅಥವಾ ಚಾಕುವಿಂದ ಚೆಕ್ ಮಾಡಿದಾಗ ಮೆತ್ತಗಾಗಿದೆ ಅನಿಸಿದ್ರೆ ಸ್ವೀಟ್ ಪೊಟ್ಯಾಟೊ ಬೆಂದಿದೆ ಅಂತ. ಹಾಗೆ ಬಿಸಿ ಬಿಸಿ ಇರ್ತಾನೆ, ಈ ರೀತಿ ಸಿಪ್ಪೆ ತೆಗೆದಿಡ್ಕೋಬೇಕು. ಸಿಪ್ಪೆ ತೆಗೆಯೋದಕ್ಕೂ ಈಸಿ ಆಗುತ್ತೆ. ಹಾಗೆ ನಾವು ಬಿಸಿ ಇದ್ದಾಗಲೇ ಮಸಾಲ ಆ್ಯಡ್ ಮಾಡಿದ್ರೆ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಮೊದಲೆಲ್ಲ ಹಾಗೇ ಹಾಲು ತುಪ್ಪ ಮತ್ತು ಬೆಲ್ಲ ಹಾಕ್ಕೊಂಡು ತಿಂತಾಯಿದ್ರು, ಬಟ್ ಇವಾಗಿನ ಮಕ್ಕಳಿಗೆ ಆ ಥರ ಟೇಸ್ಟ್ ಎಲ್ಲ ಗೊತ್ತಿರೋದಿಲ್ಲ. ನಾವು ಕೊಟ್ಟರೂ ಅವ್ರು ತಿನ್ನಕ್ಕೆ ಇಷ್ಟಪಡೋದಿಲ್ಲ. ಅಂಥ ಟೈಮಲ್ಲಿ ಅವರಿಗೆ ಸ್ವೀಟ್ ಪೊಟ್ಯಾಟೊನ ತಿನ್ನಿಸ್ಬೇಕು ಅಂತ ಅಂದಾಗ ಈ ರೀತಿ ಚಪಾತಿ ಜೊತೆ ಮಿಕ್ಸ್ ಮಾಡಿ ಮಾಡಿಕೊಟ್ರೆ ಅವರಿಗೆ ಡಿಫ್ರೆನ್ಸ್ ಗೊತ್ತೇ ಆಗೋದಿಲ್ಲ, ಆರಾಮಾಗಿ ತಿಂತಾರೆ. ಇವಾಗ ಸಿಪ್ಪೆ ಎಲ್ಲ ತೆಗೆದಿದ್ದಾದ್ಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಬಿಸಿ ಇರುವಾಗಲೇ ಇದನ್ನು ಮೆತ್ತಗೆ ಮ್ಯಾಶ್ ಮಾಡ್ಕೋಬೇಕು. ಇದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು, ಡಯಾಬಿಟೀಸ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ರಿಸ್ಕ್ ಆಫ್ ಕ್ಯಾನ್ಸರ್ ಮತ್ತು ನಮ್ಮ ಹಾರ್ಟ್ ರಿಲೇಟೆಡ್ ರಿಸ್ಕ್ ಏನಾದರೂ ಇತ್ತು ಅಂದರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು, ಬ್ರೈನ್ಗೂ ಕೂಡ ತುಂಬ ಒಳ್ಳೆಯದು, ಹಾಗೆ ಇಮ್ಯುನಿಟಿ ಬೂಸ್ಟರ್ ಕೂಡ ಅಂತಲೇ ಹೇಳ್ಬೋದು. ಇನ್ನೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಅಪರೂಪಕ್ಕೆ ಒಂದ್ಸಲಿ ಆದರೂ ಈ ಥರ ಮಾಡ್ಕೊಳ್ಳಿ. ಹಾಗೆ ಮಾಡೋದು ಕೂಡ ತುಂಬ ಸುಲಭ. 1/2 ಟೀಸ್ಪೂನ್ ಉಪ್ಪು, 1/2 ಟೀಸ್ಪೂನ್ ಖಾರದ ಪುಡಿ, 1/2 ಟೀಸ್ಪೂನ್ ಅರಿಶಿನ ಪುಡಿ, ಹಾಗೆ 1/2 ಟೀಸ್ಪೂನ್ ಗರಂ ಮಸಾಲ, ಇದಿಷ್ಟೂ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಕಪ್ಪಷ್ಟು ಗೆಣಸಿದೆ, ಅದಕ್ಕೆ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿ ಇದನ್ನು ಕೂಡ ಹಾಗೆ ಡ್ರೈ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ 1 ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ಗೋಧಿ ಚಪಾತಿ ಯಾವ ರೀತಿ ಮಾಡ್ತೀವಿ ಅದೇ ಹದಕ್ಕೆ ಬರಬೇಕು. ಲಾಸ್ಟಲ್ಲಿ 1/2 ಟೀಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಇವಾಗ ಗೆಣಸಿನ ಚಪಾತಿ ಹಿಟ್ಟು ರೆಡಿ ಆಯಿತು. ತಕ್ಷಣವೇ ನೀವು ಚಪಾತಿನ ಮಾಡ್ಕೋಬೋದು, 1-10 ನಿಮಿಷ ಬಿಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ನೀವು ಹಿಟ್ಟು ಕಲಸಿದ ತಕ್ಷಣವೇ ಚಪಾತಿ ಮಾಡ್ಕೋಬೋದು. ಉದ್ದೋದಕ್ಕಂತೂ ತುಂಬಾ ಸಾಫ್ಟಾಗಿ ಬರುತ್ತೆ, ನೀವೊಂದ್ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ, ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬರುತ್ತೆ. ಹಾಗೆ ಚಪಾತಿ ತಿಂತಾ ಇದ್ದರೆ ನಿಮಗೆ ಇದಕ್ಕೆ ಸಿಹಿ ಗೆಣಸು ಹಾಕಿದ್ದೀವಿ ಅಂತ ಅನ್ನಿಸ್ತಾನೆ ಇರೋದಿಲ್ಲ, ಸ್ವೀಟ್ನೆಸ್ಸು ಕೂಡ ಇರೋದಿಲ್ಲ. ಮಧ್ಯಾಹ್ನ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸ್ದಂಗಿದೆ, ಯಾಕಂದರೆ ನಾರ್ಮಲಾಗಿ ನಾವು ಚಪಾತಿನೇ ಜಾಸ್ತಿ ಲಂಚ್ ಬಾಕ್ಸಿಗೆ ಇಡ್ತೀವಲ್ವ. ಸೊ ನೀವು ಕೂಡ ಅದೇ ರೀತಿ ಮಾಡ್ತೀರಾ ಅನ್ಕೋತೀನಿ. ಲಂಚ್ ಬಾಕ್ಸಿಗೆ ಇಟ್ಟಾಗ ಚಪಾತಿ ಒಂದೊಂದು ಸಲ ಸ್ಮೂತಾಗೇ ಇರುತ್ತೆ, ಬಟ್ ಒಂದೊಂದು ಸಲ ಗಟ್ಟಿಯಾಗಿರುತ್ತೆ. ಬಟ್ ಇದು ಮಾತ್ರ ನೀವು ಹೆಂಗೆ ಮಾಡಿದ್ರು ಗಟ್ಟಿಯಾಗಲ್ಲ, ಯಾಕಂದರೆ ಸಿಹಿ ಗೆಣಸು ಹಾಕಿರೋದ್ರಿಂದ ಒಂಥರ ಆಲೂಗಡ್ಡೆ ಥರ ಸಾಫ್ಟಾಗಿರತ್ತಲ್ವ, ಅದಕ್ಕೋಸ್ಕರ ಇದು ಮಧ್ಯಾಹ್ನ ಆದರೂ ಕೂಡ ಮೆತ್ತಗೆ ಚೆನ್ನಾಗಿರುತ್ತೆ. ನಾರ್ಮಲ್ ಚಪಾತಿ ಹಿಟ್ಟಿಂದ ಚಪಾತಿ ಯಾವ ರೀತಿ ಉದ್ಕೋತೀವಿ ಅದೇ ರೀತಿ ಉದ್ಕೊಂಡು ಬೇಯಿಸ್ಕೊಂಡ್ರೆ ಗೆಣಸಿಂದ ಮಾಡಿರ್ತಕ್ಕಂಥ ಚಪಾತಿ ರೆಡಿಯಾಗುತ್ತೆ. ಇದಕ್ಕೆ ಕಾಂಬಿನೇಷನ್ನಾಗಿ ನೀವು ನಾರ್ಮಲ್ ಏನು ಬೇಕಾದರೂ ಚಟ್ನಿ ಪಲ್ಯ ಮಾಡ್ಕೋಬೋದು. ನಾನು ಎರಡ್ರದ್ದು ರೆಸಿಪಿ ಶೇರ್ ಮಾಡಿದ್ರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂಥೇಳಿ, ಒಂದು ಹೊಸ ರೆಸಿಪಿ ಇರಲಿ ಅಂಥೇಳಿ ಈ ರೀತಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಈ ರೆಸಿಪಿ ಶೇರ್ ಮಾಡಿದ್ದೆ ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ಅನಿಸುತ್ತೆ. ಸೊ ಅವಾಗಿಗೂ ಇವಾಗಿಗೂ ಕಂಪೇರ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಇದ್ದಾರೆ, ಹಾಗೆ ವ್ಯೂವ್ಸ್ ಕೂಡ ಜಾಸ್ತಿ ಬರ್ತಾ ಇದೆ. ಸೊ ಮತ್ತೆ ಈ ರೆಸಿಪಿ ಮಾಡಿ ಶೇರ್ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಚಪಾತಿಗೆ ಅಂತ ನಾವು ಸಿಹಿ ಗೆಣಸನ್ನು ಬೇಯಿಸಿದಾಗ ಅದಕ್ಕೆ ಹಾಲು ತುಪ್ಪ ಮತ್ತು ಬೆಲ್ಲ ಇದಿಷ್ಟೂ ಹಾಕ್ಕೊಂಡು ಬೇಯಿಸಿರ್ತಕ್ಕಂಥ ಗೆಣಸು ಜೊತೆ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಈ ಗೆಣಸಿಂದ ಮಾಡಿರ್ತಕ್ಕಂಥ ಚಪಾತಿ ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಏನಾದರೂ ಸಜೆಷನ್ ಇದ್ದರೆ ಅಥವಾ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಟೈಮ್ ಇರುತ್ತೆ, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಾದಮೇಲೆ
ಆವಾಗ ಈ ಥರದ್ದು ಉಪ್ಪಿನಕಾಯಿ ಅಥವಾ ಬೇರೆ ಏನಾದರೂ ಉಂಡೆ ಈ ಥರದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧದಿಂದ 1 ಗಂಟೆವರೆಗೂ ಟೈಮ್ ಸಿಗುತ್ತೆ. ಆವಾಗ ನಾವು ಮನೆ ಕೆಲಸ ಮತ್ತು ಜೊತೆಗೆ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಳೋಕ್ಕೆ ಟೈಮ್ ಸಿಗುತ್ತೆ. ಬೆಟ್ಟದ ನಲ್ಲಿಕಾಯಿ ಆಮ್ಲ ಅಂತ ಏನು ಹೇಳ್ತೀವಿ ಅದರಿಂದ ಮಾಡಿರ್ತಕ್ಕಂಥ ಉಪ್ಪಿನಕಾಯಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಝೂಡಿಯೋದಲ್ಲಿ ಸೇಲ್ ಇದೆ ಅಂತ ಹೋಗಿದ್ದೆ, ಅಲ್ಲಿ ನೋಡಿಕೊಂಡು ಸ್ಕೂಲಿಂದ ಮಕ್ಕಳನ್ನು ಕೂಡ ವಾಪಸ್ ಕರ್ಕೋಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋದರೆ ಅಲ್ಲಿ ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ. ಆಲ್ರೆಡಿ ಸೇಲ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 15 ಡೇಸ್ ಆಗಿರೋದ್ರಿಂದ ಎಲ್ಲ ಮುಗಿತಾ ಬಂತು. ಜಾಸ್ತಿ ಕಲೆಕ್ಷನ್ಸ್ ಇದೆ ಬಟ್ ನನಗೆ ಯಾವುದು ಅಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸ್ಲಿಪ್ಪರ್ಸ್ ಮತ್ತು ಶೂಸಲ್ಲಿ ತುಂಬ ಚೆನ್ನಾಗಿ ಆಫರ್ಸ್ ಇತ್ತು. ಇನ್ನೂ ಈ ಮಂತ್ ಫುಲ್ ಇದೆ ಅನಿಸುತ್ತೆ. ನಿಮ್ಮ ನಿಯರೆಸ್ಟ್ ಎಲ್ಲಿ ಝೂಡಿಯೋ ಇದೆ ಅಲ್ಲಿ ವಿಸಿಟ್ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ವೀಕ್ ಡೇಸಲ್ಲೇ ತುಂಬ ಜನ ಟ್ರಯಲ್ ನೋಡೋದಕ್ಕೂ ಸಿಕ್ಕಾಬಟ್ಟೆ ಕ್ಯೂ ಇತ್ತು ಅಂತ ಹೇಳ್ಬೋದು. ಬಿಲ್ಲಿಂಗ್ ಸೆಕ್ಷನ್ನಲ್ಲೂ ತುಂಬ ವೆಯ್ಟ್ ಮಾಡಬೇಕು. ಇನ್ನು ಸಂಜೆ ಆದರೆ ಅಂತೂ ಸಿಕ್ಕಾಬಟ್ಟೆ ಜನ ಇರ್ತಾರೆ. ನೋಡಿಕೊಂಡು ಪ್ಲ್ಯಾನ್ ಮಾಡಿ. ಎಲ್ಲಾನು ನಿಮಗೆ 149 249 ಈ ರೀತಿ 449 799ವರೆಗೂ ಎಲ್ಲಾದ್ರ ಮೇಲೂ ಆಫರ್ಸ್ ಇದೆ. ಇನ್ನು ಮಳೆಗಾಲ ಅಂತಲೂ ಅನಿಸ್ತಾ ಇಲ್ಲ ಬಟ್ ಬೇರೆ ಕಡೆ ಎಲ್ಲ ನ್ಯೂಸಲ್ಲಿ ನೋಡ್ತಾ ಇದ್ರೆ ಸಿಕ್ಕಾಬಟ್ಟೆ ಮಳೆ ಆಗುತ್ತೆ. ಲಾಸ್ಟ್ ಇಯರ್ ಬಟ್ ಲಾಸ್ಟ್ ಇಯರ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ವರ್ಷ ಬ್ಯಾಂಗ್ಳೂರಲ್ಲಿ ಅದು ನಮ್ಮ ಏರಿಯಾದಲ್ಲಿ ಮಳೆ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಮಕ್ಕಳನ್ನು ಸ್ಕೂಲಿಂದ ಕರ್ಕೊಂಬರ್ತಾ ಮತ್ತು ಎಕ್ಸ್ಟ್ರಾ ಕ್ಲಾಸಸ್ಗೆ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡ್ತಾ ಆ ಟೈಮಲ್ಲಿ ಮಾತ್ರನೇ ಮಳೆ ಬರೋದು. ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ, ಮಕ್ಕಳಿಗೆ ಸ್ಕೂಲ್ ಬಿಟ್ಟ ತಕ್ಷಣವೇ ಮಳೆ ಸ್ಟಾರ್ಟ್ ಆಗುತ್ತೆ. ಸೊ ಮಳೆಗಾಲದಲ್ಲಿ ನಿಮಗೂ ಕೂಡ ಯಾವುದಾದ್ರೂ ಪ್ಲೇಸಸ್ನ ವಿಸಿಟ್ ಮಾಡಬೇಕು ಅಂತ ಅನಿಸ್ತಾ ಇರತ್ತಲ್ವಾ? ಈ ಥರ ಮಳೆಗಾಲದಲ್ಲಿ ವಿಸಿಟ್ ಮಾಡೋದಕ್ಕೆ ತುಂಬಾ ಪ್ಲೇಸಸ್ ಇರುತ್ತೆ. ಅದರಲ್ಲಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನನ್ನ ಪೇರೆಂಟ್ಸ್ ರೀಸೆಂಟಾಗಿ ಒಂದು 2 ಡೇಸ್ ಬ್ಯಾಕ್ ವಿಸಿಟ್ ಮಾಡಿದ್ದು ಜೋಗ್ ಫಾಲ್ಸ್, ಒಡನ್ಬೈಲು ಪದ್ಮಾವತಿ ಟೆಂಪಲ್, ಹಾಗೆ ಭೀಮೇಶ್ವರ ಫಾಲ್ಸ್. ಇದಿಷ್ಟೂ ನೀವು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಒಂದಕ್ಕೆ ಇನ್ನೊಂದು ಪ್ಲೇಸ್ ತುಂಬಾ ಹತ್ತಿರದಲ್ಲಿರೋದ್ರಿಂದ ನೀವು ಬೆಳಗ್ಗೆ ಸುಮಾರು 5-6 ಗಂಟೆಗೆಲ್ಲ ಹೊರಟ್ರಿ ಅಂದರೆ ನೀವು ಇದಿಷ್ಟು ಪ್ಲೇಸಸ್ನ ಕವರ್ ಮಾಡಿಕೊಂಡು ಸಂಜೆ 8-9 ಗಂಟೆ ಒಳಗಡೆ ಮನೆ ರೀಚ್ ಆಗ್ಬೋದು. ಇವಾಗ ತೋರಿಸ್ತಾ ಇರೋದು ಜೋಗ್ ಫಾಲ್ಸ್. ಇಲ್ಲಿ ಎಷ್ಟು ನೀರಿದೆ ಅಂತ ಈ ವಿಡಿಯೋ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಫಾಲ್ಸ್ ಕೂಡ ಕಾಣಿಸ್ದೇ ಇರೋಷ್ಟು ಫಾಗ್ ಬಂದು ಅಷ್ಟೊಂದು ನೀರು ತುಂಬಿಕೊಂಡಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ 1-2 ಸೆಕೆಂಡ್ ಅಷ್ಟು ಕ್ಲಿಯರ್ ಆಗಿ ಮತ್ತೆ ಇದೇ ಥರನೇ ಕಾಣಿಸುತ್ತೆ. ಸೊ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕಾಣಿಸ್ತಾ ಇರ್ಬೋದು. ಸೇಮ್ ಜೋಗ್ ಫಾಲ್ಸ್ ನಾನು ಲಾಸ್ಟ್ ಮಂತ್ ಕೂಡ ವಿಸಿಟ್ ಮಾಡಿದಾಗ ಇದರಲ್ಲಿ ಕಾಲು ಭಾಗದಕ್ಕಿಂತ ಕಾಲು ಭಾಗ ನೀರು ಬರ್ತಾ ಇತ್ತು. ಬಟ್ ಇವಾಗಿಗೂ ಅವಾಗಲಿಗೂ ತುಂಬಾ ಡಿಫ್ರೆನ್ಸ್. ಎಷ್ಟು ಜನ ಬರ್ತಾ ಇದ್ದಾರೆ ಅಲ್ಲಿ ವಿಸಿಟ್ ಮಾಡೋದಕ್ಕೆ ಅಂದರೆ ಸಿಕ್ಕಾಬಟ್ಟೆ ಜನ. ಇದು ಏನು ಕಾಣಿಸ್ತಾ ಇಲ್ಲ, ಇನ್ನೊಂದು 10 ಡೇಸ್ ಬಿಟ್ಕೊಂಡು ಹೋದರೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ನೀವು ಕೂಡ ಪ್ಲ್ಯಾನ್ ಮಾಡಿ. ಆಗಸ್ಟ್ 15-16 ಹಾಗೆ ರಜಾ ಇತ್ತು ಅಂದರೆ ನೀವು ಕೂಡ ಶಿವಮೊಗ್ಗ, ಜೋಗ್ ಫಾಲ್ಸ್ ಈ ಥರದ ಪ್ಲೇಸಸ್ನ ವಿಸಿಟ್ ಮಾಡ್ಬೋದು. ಅಲ್ಲಿ ಶ್ರೀ ಒಡನ್ಬೈಲು ಬಳೆ ಪದ್ಮಾವತಿ ಟೆಂಪಲ್ ಕೂಡ ಇದೆ. ಇದ್ರ ಬಗ್ಗೆ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹಾಗೆ ಇವಾಗ ತೋರಿಸ್ತಾ ಇರೋದು ಭೀಮೇಶ್ವರ ಟೆಂಪಲ್. ಇದ್ರದ್ದು ಕೂಡ ಒಂದು ಹಿಸ್ಟ್ರಿ ಇದೆ, ಅದನ್ನು ಕೂಡ ನಾನು ಈಗ ಆಲ್ರೆಡಿ ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ನಾಗಬನ ಆಗಿರ್ಬೋದು, ಭೂತಪ್ಪ ದೇವರಾಗಿರ್ಬೋದು, ಬಳೆ ಪದ್ಮಾವತಿ ಅಮ್ಮನವರು, ಈ ರೀತಿ ಒಂದೇ ಕಡೆ 3 ಥರದ ದೇವರ ದರ್ಶನವನ್ನು ಮಾಡ್ಬೋದು. ಇದು ಶಿವಮೊಗ್ಗದ ಸಾಗರದಿಂದ ಸುಮಾರು 40 ಕಿಲೋಮೀಟರ್ಸ್ ಆಗುತ್ತೆ. ಜೋಗ್ ಫಾಲ್ಸಿಂದ ಒಡನ್ಬೈಲು ಟೆಂಪಲ್ಗೆ 9 ಕಿಲೋಮೀಟರ್ಸ್ ಆಗುತ್ತೆ. ಇನ್ನೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, ಬೀಟ್ರೂಟ್ ರೊಟ್ಟಿ. ನೋಡೋದಕ್ಕಂತೂ ಸಖತ್ ಪಿಂಕಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಮಾಡೋದಕ್ಕೂ ಸುಲಭ, ಹಾಗೆ ತಿನ್ನೋದಕ್ಕೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನಾವು ರೊಟ್ಟಿಗೆ ಯಾವ ರೀತಿ ಹಿಟ್ಟನ್ನು ಕೂಡಿಸ್ಕೋತೀವಲ್ವ, ನೀರನ್ನು ಕುದಿಯೋಕೆ ಇಟ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿ ಸರಿ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ಅಕ್ಕಿ ರೊಟ್ಟಿ ಮಾಡುವಾಗ, ಅದೇ ರೀತಿ ಸರಿ ಮಾಡಿಕೊಂಡು ಅದಕ್ಕೆ ತುರಿದಿರ್ತಕ್ಕಂಥ ಬೀಟ್ರೂಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಮಗೆ ಹಸಿಮೆಣಸಿನ್ಕಾಯಿ ಓಕೆ ಅಂದರೆ ಅದನ್ನು ಹಾಕ್ಕೋಬೋದು, ಇಲ್ಲ ಅಂದರೆ ಸ್ವಲ್ಪ ಖಾರದ ಪುಡಿ,
ಇಷ್ಟೇ, ಇನ್ನೇನೂ ಹಾಕೋದು ಬೇಡ. ನಾವು ತಾಳಿಪಟ್ಟು ಯಾವ ರೀತಿ ಮಾಡ್ತೀವಿ ಅದೇ ಹದದಲ್ಲಿ ಕಲಿಸ್ಕೊಂಡು ಈ ರೀತಿ ಕೈಯಲ್ಲಿ ತಟ್ಟಿದ್ರೇ ಸಾಕು, ಬೀಟ್ರೂಟ್ ತಾಳಿಪಟ್ಟು ರೆಡಿಯಾಗತ್ತೆ. ಅಥವಾ ಬೀಟ್ರೂಟ್ ರೊಟ್ಟಿ ನೀವು ಏನು ಬೇಕಾದರೂ ಹೆಸರಿಡ್ಬೋದು. ಬೀಟ್ರೂಟ್ ತಿನ್ನೋದ್ರಿಂದ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗ ಇದೆ ಅಂತಲೇ ಹೇಳ್ಬೋದು. ಡೈಜೆಷನ್ನಿಗಾಗಿರ್ಬೋದು, ಸ್ಕಿನ್ನಿಗಾಗಿರ್ಬೋದು, ಅಥವಾ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು ತುಂಬಾ ಬೆನಿಫಿಟ್ಸ್ ಇದೆ. ಹಾಗಾಗಿ ಕೆಲವೊಬ್ಬರು ಪ್ರತಿದಿನ ಬೆಳಗ್ಗೆ ಎದ್ದು ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್ ಕುಡಿಯೋದನ್ನು ಕೂಡ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಆ ಥರ ಜ್ಯೂಸ್ ಕುಡಿಯೋಕ್ಕೆ ಆಗದೇ ಇರೋರು ಮತ್ತು ಮಕ್ಕಳಿಗೆ ಬೀಟ್ರೂಟ್ನ ತಿನ್ನಿಸೋದಕ್ಕೆ ಇದೊಂದು ಇನ್ನೊಂದು ಮೆಥಡ್ ಅಂತಲೇ ಹೇಳ್ಬೋದು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ಲಂಚ್ ಬಾಕ್ಸಿಗೂ ಸಹ ಇಡ್ಬೋದು. ಇದ್ರ ಜೊತೆ ಚಟ್ನಿ ಕೂಡ ಬೇಕು ಅಂತ ಇಲ್ಲ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಹಾಗೇ ಕೂಡ ತಿನ್ಬೋದು. ಸೊ ಮತ್ತೆ ತಡ ನೀವು ಕೂಡ ಬೀಟ್ರೂಟ್ ರೊಟ್ಟಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಡೌಟ್ ಇದ್ದರೆ, ಸಜೆಷನ್ ಇದ್ದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.